हेलो नमस्ते स्नेहितर एलू कूड़ा मतमे निम्म यूट्यूब चानल स्वागत यारू नि चानल सब्सक्राइब सब्सक्राइब अंत इतचे के बी एस मुनूर एवत्कु के एस हे नोटिफिकेशन आयु सो अद संबंध पटे नाकने तारीख अप्लिकेशन कूड़ा शुरुआत एंडे यारू आईन अप्लिकेशन हाकोदे शुरुमी अंतरेलू कूड़ा वनिष्ठ अपडेट है इनफार्मेशन ಅದೇನಂತಂದ್ರೆ ಈ ಹಿಂದೆ ಕೆ ಪಿ ಎಸ್ ಇಂದ ಒಂದು ಮೆಸೇಜ್ ಬಂದಿತ್ತು ನಿಮ್ಮ ರೀಸೆಂಟ್ ಆಗಿರೋ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ ಅಂತ. ಸೊ ಆಗ ಕೆಲವೊಂದಿಷ್ಟು ಜನ ಅಪ್ಲೋಡ್ ಮಾಡಿರಲ್ಲ, ಬಟ್ ನೀವು ಈ ಹಿಂದೆ ಕೆ ಪಿ ಎಸ್ ಐ ಯಾವುದೇ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ರು ಕೂಡ ಓ ಟಿ ಆರನ್ನು ಫಿಲ್ ಮಾಡಿರ್ತೀರಾ, ಅಲ್ಲಿ ನಿಮ್ಮ ಫೋಟೋ ಸಿಗ್ನೇಚರ್ ಆ್ಯಂಡ್ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಇನ್ನಿತರ ಮಾಹಿತಿಯನ್ನು ಹಾಕಿರ್ತೀರ. ಸೊ ಈಗ ಮತ್ತೆ ನೀವು ಕೆ ಎಸ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಹೋದಾಗ ಅದೇ ಓ ಟಿ ಆರ್ ಮೂಲಕ ಲಾಗಿನ್ ಆಗ್ತೀರಾ. ಸೊ ಅಲ್ಲಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರನ್ನು ನೀವೀಗ ಚೇಂಜ್ ಮಾಡ್ಕೊಳ್ಳಬೇಕು ಅದು ಕಂಪಲ್ಸರಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, ನೀವು ಅಪ್ಲೈ ಮಾಡೋಕ್ಕೆ ಹೋದಾಗ ಒಂದು ನಿಮಗೆ ಮೆಸೇಜ್ ಶೋ ಆಗುತ್ತೆ ಏನು ಅಂತಂದರೆ, ಎರಡು ಅಂದರೆ ಮಾರ್ಚ್ 2 ಒಳಗಾಗಲೇ ನೀವು ಪಿ ಯು ಸಿ ಮತ್ತು ಹೆಚ್ಚುವರಿ ಅಂದರೆ ನಿಮ್ಮ ಡಿಗ್ರಿ ಬೇರೆ ಬೇರೆ ಕ್ವಾಲಿಫಿಕೇಷನ್ನ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿ ಕೇಳಿತ್ತು. ಸೊ ಯಾರು ಅಪ್ಡೇಟ್ ಮಾಡಿಲ್ಲ ಈಗೂ ಕೂಡ ಅಪ್ಡೇಟ್ ಮಾಡ್ಕೊಳ್ಬೋದು. ಎಡಿಟ್ ಆಪ್ಷನ್ ತೋರಿಸುತ್ತೆ, ಅಲ್ಲಿ ಹೋಗಿ ನೀವು ಮತ್ತೆ ರಿಜಿಸ್ಟರ್ ನಂಬರ್ ಹಾಕಿ ನಿಮ್ಮ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು. ಆ್ಯಂಡ್ ಇಂಪಾರ್ಟೆಂಟ್ ಅಂತಂದರೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಕಂಪಲ್ಸರಿ ನೀವು ರೀಸೆಂಟ್ ಫೋಟೋನ ಅಪ್ಲೋಡ್ ಮಾಡಲೇಬೇಕು, ಬಿಕಾಸ್ ನೀವು ಚೇಂಜ್ ಮಾಡಿದರೆ ಇಟ್ಸ್ ಬೆಟರ್ ಅಂತ ಹೇಳ್ತೀನಿ. ಆ್ಯಂಡ್ ಅದರ ಜೊತೆ ಅಪ್ಲಿಕೇಶನ್ ಹಾಕುವ ಒಂದು ವಿಧಾನ ಅಂತೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿರ್ತಾರೆ. ಫಾರ್ ಬೆಟರ್ ಅಂತಂದರೆ ನೀವು ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ಗಳೆಲ್ಲ ಅಪ್ಲೈ ಮಾಡಿ, ಬಿಕಾಸ್ ಕ್ಯಾಪ್ಚರ್ ಪ್ರಾಬ್ಲಮ್ ತುಂಬ ಜನಕ್ಕೆ ಆಗ್ತಾ ಇದೆ ಅಂತ ಒಂದಿಷ್ಟು ಮಾಹಿತಿ ಕೇಳ್ಪಟ್ಟೆ. ಸೊ ಮೊಬೈಲ್ಗಿಂತ ನೀವು ಸಿಸ್ಟಮ್ಗಳಲ್ಲಿ ಅಪ್ಲೈ ಮಾಡಿದರೆ ಬೆಟರ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತಂದರೆ, ನಿಮ್ಗೆ ಗೊತ್ತಿರ್ಬೋದು ನಿನ್ನೆ ಅಷ್ಟೇ ಬಂದಂಥ ಮಾಹಿತಿ, ಕೆ ಪಿ ಎಸ್ ಸಿ ಸೆಕ್ರೆಟರಿ ಲತಾ ಕುಮಾರಿ ಮೇಡಮ್ ಅವರ ಒಂದು ಟ್ರಾನ್ಸ್ಫರ್. ಆ್ಯಂಡ್ ಅದರ ಜೊತೆ ಇನ್ನು 2 ಕೆ ಎಸ್ ಪ್ರಿಲಿಮ್ಸ್ಗಿದೆ, ಅದು ಕೂಡ May 5 ಪ್ರಿಲಿಮ್ಸು. ಸೊ ತುಂಬ ಜನ ಗೊಂದಲಕ್ಕೊಳಗಾಗಿದ್ದಾರೆ, ಸಿಲೆಬಸ್ ಅಂತೂ ಖಂಡಿತವಾಗಿಯೂ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. 2 ನೀವು ಸಿಲೆಬಸ್ ಕಂಪ್ಲೀಟ್ ಮಾಡ್ತೀನಿ ಅಂತಂದರೆ ನಿಮ್ಮ ಸ್ಟಡಿ ಸ್ಪೀಡ್ ಯಾವ ಥರ ಇರಬೇಕು ಅಂತಂದರೆ ಅದು ಹೇಳೋಕ್ಕಾಗಲ್ಲ. ಬಟ್ ಈ ಹಿಂದೆಯಿಂದ ಓದ್ಕೊಂಬಂದವ್ರಿಗೆ ಅದೇನು ದೊಡ್ಡ ವಿಷಯ ಅಲ್ಲ, ಬಟ್ ಪೋಸ್ಟ್ ಕೂಡ ಜಾಸ್ತಿ ಇದೆ. ಈ ಬಾರಿ ಒಳ್ಳೆಯ ಅವಕಾಶ ಇದೆ, ಯಾವುದೇ ಸ್ಕ್ಯಾಮ್ ನಡೆದಿದೆ ಕ್ಲೀನಾಗಿ ಎಕ್ಸಾಮ್ ನಡೆದ್ರೆ ಖಂಡಿತವಾಗಿ ಓದಿರುವಂಥ ಆಸ್ಪಿರೆಂಟ್ಸ್ಗಳಿಗೆ ಇದು ಒಳ್ಳೆಯದಾಗುತ್ತೆ. ಸೊ ಅಪ್ಲಿಕೇಶನ್ ಹಾಕೋಕ್ಕೆ ಶುರು ಮಾಡಿರೋದು ಆಗಿ ಅಪ್ ಟು ಇನ್ನು 1 ಟೈಮ್ ಇದೆ. ಸೊ ಡಿಲೇ ಮಾಡಿದ್ರೆ ಬೇಗ ಅಪ್ಲಿಕೇಶನ್ ಹಾಕಿದರೆ ಇಟ್ಸ್ ಬೆಟರ್, ಬಿಕಾಸ್ ಸರ್ವರ್ ಡೌನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಈ ಕೆ ಪಿ ಎಸ್ ಸಿ ವೆಬ್ಸೈಟ್ನ ಹಣೆಬರವನ್ನು ನಾವು ನೋಡಿದ್ದೀವಿ. ಸೊ ಅದರಿಂದ ಬೆಸ್ಟ್ ನಾ ಹೇಳಿದಾಗೆ ಒಂದಿಷ್ಟು ಮಾಹಿತಿಯನ್ನು ಬದಲಾವಣೆ ಮಾಡಿಕೊಡಿ. ಆ್ಯಂಡ್ ಅಪ್ಲಿಕೇಶನ್ ಹಾಕಿ ಆ್ಯಂಡ್ ಪ್ರಿಪ್ರೇಷನ್ ಮಾಡ್ತಾ ಇರೋದಂತೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ, ಬಿಕಾಸ್ ಈ ಒಂದು ಅವಕಾಶ ಮತ್ತೆ ಸಿಗೋಲ್ಲ. ಚೆನ್ನಾಗಿ ಮಾಡಿ ಎಕ್ಸಾಮ್. ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.